ಮೊದಲನೆಯ ಪ್ರಶ್ನೆ ಕೆಳಗಿನ ಯಾವ ನಗರ ನದಿ ದಂಡೆಯಲ್ಲಿ ಇಲ್ಲ ನೋಡಿ ನದಿ ದಂಡೆಯಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇದು ಪ್ರಶ್ನೆಯನ್ನ ನೀವು ಪೂರ್ತಿಯಾಗಿ ಮೊದಲ ಕೊನೆತನ ನೋಡಬೇಕಾಗುತ್ತದೆ ಅದರಿಂದ ಮೊನ್ನೆ ನಡೆದಿರತಕ್ಕಂತ ಮೂರು ಪಿಎಸ್ಐ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಈ ರೀತಿಯ ಪ್ರಶ್ನೆಗಳು ಜಾಸ್ತಿ ಕಂಡುಬರ್ತವೆ ಅದರಿಂದ ನೀವು ಏನು ಮಾಡಬೇಕಪ್ಪ ಅಂದ್ರೆ ಮೊದಲು ಪ್ರಶ್ನೆಯನ್ನ ಪೂರ್ತಿಯಾಗಿ ಕೊನೆ ತನ ಓದಬೇಕಾಗ್ತದೆ ಇಲ್ಲಿ ನದಿ ದಂಡೆಯಲ್ಲಿ ಯಾವುದು ಇಲ್ಲಪ್ಪ ಅಂದ್ರೆ ಇಲ್ಲಿ ಮೈಸೂರು ಅಂತಕಂತದ್ದು ಮೊದಲನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಪ್ರಥಮವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಯಾರು ನೋಡಿ ಪ್ರಥಮವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾರು ಸ್ವೀಕಾರ ಮಾಡ್ತಾರೆಪ್ಪ ಅಂದ್ರೆ ಇಲ್ಲಿ ಕುವೆಂಪು ಅಂತಕ್ಕಂಥವ್ರು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂರನೆಯ ಪ್ರಶ್ನೆ ಉಪನಿಷತ್ತುಗಳು ಪ್ರತಿಪಾದಿಸುವ ತತ್ವಗಳನ್ನು ಹೀಗೆ ಕರೆಯಲಾಗುತ್ತದೆ ಇಲ್ಲಿ ಏನಂತೇಳಿ ಕರಿತೀವಪ್ಪ ಅಂದ್ರೆ ವೇದಾಂತ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಜಾತಕಗಳು ಸಂಬಂಧಿಸಿವೆ ಇಲ್ಲಿ ಯಾವುದಕ್ಕೆ ಸಂಬಂಧವನ್ನು ಪಟ್ಟಿವಪ್ಪ ಅಂದ್ರೆ ಬುದ್ಧನ ಹಿಂದಿನ ಜೀವನ ನೋಡಿ ಬುದ್ಧನ ಹಿಂದಿನ ಜೀವನ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಭಾರತದಲ್ಲಿ ಆರಕ್ಷಕ ವ್ಯವಸ್ಥೆಯನ್ನು ಪರಿಚಯಿಸಿದವರು ನೋಡಿ ಆರಕ್ಷಕ ವ್ಯವಸ್ಥೆಯನ್ನು ಯಾರು ಪರಿಚಯವನ್ನು ಮಾಡ್ತಾರೆಪ್ಪ ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥವ್ರು ಇದನ್ನು ಪರಿಚಯ ಮಾಡ್ತಾರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಐದನೆಯ ಪ್ರಶ್ನೆಗೆ ನೆಕ್ಸ್ಟು ಆರನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತದಲ್ಲಿದ್ದ ಮೊದಲ ಆಂಗ್ಲ ಪತ್ರಿಕೆ ಯಾವುದಪ್ಪ ಅಂದ್ರೆ ದಿ ಬೆಂಗಾಲ್ ಗೆಜೆಟ್ ಅಂತಕ್ಕಂಥದ್ದು ಇದು ಮೊದಲ ಆಂಗ್ಲ ಪತ್ರಿಕೆ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ಕಣಿವೆ ನಾಗರಿಕತೆಯ ಬಂದರು ನಗರ ಆಗಿತ್ತು ಅಪ್ಪ ಅಂದ್ರೆ ಇಲ್ಲಿ ಲೋತಾಲ್ ಅಂತಕ್ಕಂಥದ್ದು ಬಂದರು ನಗರ ಆಗಿರ್ತದೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇರುವ ನಗರ ನೋಡಿ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇರತಕ್ಕಂಥದ್ದು ಎಲ್ಲಿಯಪ್ಪ ಅಂದ್ರೆ ಇದು ಮೈಸೂರದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಗದುಗಿನ ಭಾರತ ಬರೆದವರು ಯಾರು ನೋಡಿ ಗದುಗಿನ ಭಾರತ ಅಂತಕ್ಕಂಥದ್ದು ಇಲ್ಲಿ ಕುಮಾರವ್ಯಾಸ ಅಂತಕ್ಕಂಥವನು ಬರೀತಾನೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮುದ್ರಾ ರಾಕ್ಷಸವನ್ನು ಬರೆದವರು ಯಾರಪ್ಪ ಅಂದ್ರೆ ಇಲ್ಲಿ ವಿಶಾಖದತ್ತ ಅಂತಕ್ಕಂಥವನು ಈ ಮುದ್ರಾ ರಾಕ್ಷಸವನ್ನು ಬರೀತಾನೆ ಹನ್ನೊಂದನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ಕೆಳಗಿನ ಯಾರನ್ನು ಕರ್ನಾಟಕದ ಗಾಂಧಿ ಎಂದು ಕರೆಯಲಾಗುತ್ತದೆ ಕರ್ನಾಟಕದ ಗಾಂಧಿ ಅಂತೇಳಿ ಇಲ್ಲಿ ಹರಡೇಕರ್ ಮಂಜಪ್ಪ ಅವರನ್ನು ಕರ್ನಾಟಕದ ಗಾಂಧಿ ಅಂತೇಳಿ ಕರೆಯಲಾಗ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹನ್ನೆರಡನೆಯ ಪ್ರಶ್ನೆ ಕೆಳಗಿನ ಯಾವ ಕೃತಿಯನ್ನು ಶಿವರಾಂತ್ ಕಾರಂತ್ ರಚಿಸುವುದಿಲ್ಲ ನೋಡಿ ಪ್ರಶ್ನೆಯನ್ನು ಪೂರ್ತಿಯಾಗಿ ಓದಬೇಕಾಗ್ತದೆ ಇಲ್ಲಿ ಯಾವುದು ರಚನೆಯನ್ನು ಮಾಡಿಲ್ಲಪ್ಪ ಅಂದ್ರೆ ಮಲೆಗಳಲ್ಲಿ ಮದಮಗಳು ಅಂತಕ್ಕಂಥದ್ದು ಇದು ಶಿವರಾಂತ್ ಕಾರಂತವರ ಕೃತಿ ಆಗಿರುವುದಿಲ್ಲ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿಮೂರನೆಯ ಪ್ರಶ್ನೆ ಜಾಂಬವತಿ ಕಲ್ಯಾಣ ಪುಸ್ತಕದ ಕರ್ತೃ ಯಾರುವಪ್ಪ ಅಂದ್ರೆ ಇಲ್ಲಿ ಕೃಷ್ಣದೇವರಾಯ ಅಂತಕ್ಕಂಥವನು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೆಯ ಪ್ರಶ್ನೆ ಪಟ್ಟದಕಲ್ಲು ಹಾಗೂ ಐಹೊಳೆಯಲ್ಲಿರ್ತಕ್ಕಂಥ ಸುಂದರವಾದ ದೇವಸ್ಥಾನಗಳನ್ನು ನಿರ್ಮಿಸುವವರು ಯಾರಪ್ಪ ಅಂದ್ರೆ ಇಲ್ಲಿ ಯಾರು ನಿರ್ಮಾಣವನ್ನು ಮಾಡ್ತಾರೆಪ್ಪ ಅಂದ್ರೆ ಇಲ್ಲಿ ಚಾಲುಕ್ಯರು ಇದನ್ನು ನಿರ್ಮಾಣವನ್ನು ಮಾಡ್ತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೇ ಪ್ರಶ್ನೆ ಕರ್ನಾಟಕದ ಕೆಳಗಿನ ಯಾವ ಸ್ಥಳದಲ್ಲಿ ಬಾಹುಬಲಿ ಪ್ರತಿಮೆ ಇರುವುದಿಲ್ಲ ನೋಡಿ ಇರುವುದಿಲ್ಲ ಅಂತಕ್ಕಂಥದ್ದು ಇತ್ತೀಚೆಗೆ ಈ ಪ್ರಶ್ನೆಗಳು ಇಂತಹ ಪ್ರಶ್ನೆಗಳು ಹೆಚ್ಚಾಗಿವೆ ಆದ್ದರಿಂದ ಪೂರ್ತಿಯಾಗಿ ಎಂಥ ಈಸಿ ಪ್ರಶ್ನೆ ಇತ್ತುಪ್ಪ ಅಂದ್ರೆ ಅದನ್ನು ಪೂರ್ತಿಯಾಗಿ ಎರಡು ಸಾರಿ ಓದ್ತಕ್ಕಂಥ ವ್ಯವಸ್ಥೆ ಇದ್ರೆ ಟಫ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಎರಡು ಸಾರಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬೆಳೆಸ್ಕೊಳಿಸ್ತೇನೆ ಈ 100 ಪ್ರಶ್ನೆಗಳನ್ನು ನೀವು 90 ನಿಮಿಷದಲ್ಲಿ ಏ ಸಾರಿಯಪ್ಪ ಅಂದರೆ 2 ಸಾರಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬೆಳೆಸ್ಕೋಬೇಕಾಗ್ತದೆ ನೋಡಿ ಟೈಮ್ ಅಷ್ಟೇ ಇದೆ ಆದರೆ ಪ್ರಶ್ನೆ ಪತ್ರಿಕೆ ಬರ್ತಾ ಬರ್ತಾ ಟಫ್ ಆಗ್ತಾ ಬಂದಿದೆ ಇವಾಗ ತುಂಬ ಟಫ್ ಇರ್ತಕ್ಕಂಥದ್ದು ಆದ್ದರಿಂದ ನೀವು ಟೈಮನ್ನು ಮ್ಯಾನೇಜ್ ಮಾಡಬೇಕಪ್ಪ ಅಂದರೆ ಓಲ್ಡ್ ಕ್ವಶನ್ ಪೇಪರನ್ನು ಡೈಲಿ ಬಿಡಿಸ್ತಾ ಇರಬೇಕು ಅದನ್ನು ಪ್ರಾಕ್ಟೀಸ್ ಇರಬೇಕು ಆಗ ಮಾತ್ರ ಇದನ್ನು ಸಾಧ್ಯ ಆಗ್ತದೆ 100 ಪ್ರಶ್ನೆಗಳನ್ನು 90 ನಿಮಿಷದಲ್ಲಿ 2 ಸಾರಿ ಬಿಡಿಸ್ತಕ್ಕಂಥ ಒಂದು ಕೆಪಾಸಿಟಿ 2 ಸಾರಿ ಓದ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ನೀವು ಬೆಳೆಸ್ಕೋಬೇಕಾಗ್ತದೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲುಕೋಟೆ ಅಂತಕ್ಕಂಥದ್ದು ನೋಡಿ ಬಾಹುಬಲಿ ಪ್ರತಿಮೆ ಅಂತಕ್ಕಂಥ ಶ್ರವಣ ಬೆಳಗೊಳದಲ್ಲಿ ಕಂಡುಬರ್ತದೆ ಧರ್ಮಸ್ಥಳದಲ್ಲಿ ಕಂಡುಬರ್ತದೆ ಮತ್ತು ಕಾರ್ಕಳದಲ್ಲಿ ಕೂಡ ಕಂಡುಬರ್ತದೆ ಇಲ್ಲಿ ಮೇಲುಕೋಟೆಯಲ್ಲಿ ಕಂಡು ಬರದೇ ಇರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು
ನೆಕ್ಸ್ಟ್ 16ನೇ ಪ್ರಶ್ನೆ ಕರ್ನಾಟಕದ ಯಾವ ಗ್ರಾಮವನ್ನು ದಕ್ಷಿಣದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದಪ್ಪ ಅಂದ್ರೆ ಇಲ್ಲಿ ವಿದುರಾಶ್ವತವನ್ನು ದಕ್ಷಿಣದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ಕರೀತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 17ನೇ ಪ್ರಶ್ನೆ ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆ ಕಾಲ್ದಳದ ತೊಟ್ಟಿಲು ನೋಡಿ ಕಾಲ್ದಳದ ತೊಟ್ಟಿಲು ಎಂಬ ಅಂಕಿತನಾಮ ಹೊಂದಿದೆ ಯಾವ ಒಂದು ಜಿಲ್ಲೆ ಹೊಂದಿದೆಯಪ್ಪ ಅಂದ್ರೆ ಇಲ್ಲಿ ಬೆಳಗಾವಿ ಅಂತಕಂತದ 17ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 18ನೇ ಪ್ರಶ್ನೆ ಇಂಟರ್ನೆಟ್ ನ ಪಿತಾಮ ಎಂದು ಯಾರನ್ನ ಕರೆಯಲಾಗುತ್ತದೆ ಇಂಟರ್ನೆಟ್ ನ ಪಿತಾಮ ಅಂತ ಹೇಳಿ ಇಲ್ಲಿ ವಿಂಟ್ ಶರ್ಫ್ ಅವರನ್ನ ಕರೆಯಲಾಗುತ್ತಕಂತ ನೋಡಿಲ್ಲ ಚಾರ್ಲ್ಸ್ ಬ್ಯಾಬೇಜ್ ಅಂತಕಂತವರು ಕಂಪ್ಯೂಟರ್ ಅನ್ನು ಕಂಡುಹಿಡಿದಿದ್ದಾರೆ ಇವರನ್ನ ಕಂಪ್ಯೂಟರ್ ನ ಪಿತಾಮ ಅಂತ ಹೇಳಿ ಕರೀತಾರೆ ಆದ್ರೆ ವಿಂಟ್ ಶರ್ಫ್ ಅವರು ಇಂಟರ್ನೆಟ್ ನ ಪಿತಾಮ ಆಗಿರ್ತಾರೆ ಕನ್ಫ್ಯೂಸ್ ಆಗತಕ್ಕಂತ ಸಾಧ್ಯತೆ ಇರ್ತದ ಸ್ವಲ್ಪ ನೋಡತಕ್ಕಂತ ಒಂದು ವ್ಯವಸ್ಥೆ ಇರಲಿ 18ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ಇನ್ನು ಅಟ್ಲಾಸ್ ಪರ್ವತ ಯಾವ ಖಂಡದಲ್ಲಿ ಕಂಡುಬರುತ್ತೋಪ್ಪ ಅಂದ್ರೆ ಇದು ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 19ನೇ ಪ್ರಶ್ನೆ ಭಾರತದಲ್ಲಿರುವ ಅತಿ ದೊಡ್ಡ ಬಂದರ ಯಾವುದುಪ್ಪ ಅಂದ್ರೆ ಇಲ್ಲಿ ಕಾಂಡ್ಲಾ ಬಂದರ ಅಂತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ಈ 20ನೇ ಪ್ರಶ್ನೆಗೆ 21ನೇ ಪ್ರಶ್ನೆ ಆಪರೇಷನ್ ಫ್ಲಡ್ ಪಿತಾಮ ಅಂತ ಹೇಳಿ ನಾವಿಲ್ಲಿ ಯಾರನ್ನ ಕರೀತೀವಪ್ಪ ಅಂದ್ರೆ ವರ್ಗೀಸ್ ಕುರಿಯನ್ ಅವರನ್ನ ಆಪರೇಷನ್ ಫ್ಲಡ್ ಪಿತಾಮ ಅಂತ ಹೇಳಿ ಕರೀತಕ್ಕಂತ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 22ನೇ ಪ್ರಶ್ನೆ ಯಾವುದು ಮುಂಗಾರು ಬೆಳೆ ಅಲ್ಲ ನೋಡಿ ಯಾವುದು ಅಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾನೆ ಇಲ್ಲಿ ಗೋಧಿ ಅಂತಕಂತದ್ದು ಒಂದು ಮುಂಗಾರು ಬೆಳೆ ಆಗಿರುವುದಿಲ್ಲ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 23ನೇ ಪ್ರಶ್ನೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪ್ರಾರಂಭಿಸಿದ ವರ್ಷ ಯಾವುದುಪ್ಪ ಅಂದ್ರೆ 2006 ರಲ್ಲಿ ಪ್ರಾರಂಭ ಆಗಿರತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಹಾಗೂ ದೇಶದ ವಿಭಜನೆಯ ಒಂದು ಯೋಜನೆ ಹೊಂದಿದ್ದು ಯಾವುದುಪ್ಪ ಅಂದ್ರೆ ಇಲ್ಲಿ ಮೌಂಟ್ ಬ್ಯಾಟನ್ ಯೋಜನೆ ಅಂತಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 25ನೇ ಪ್ರಶ್ನೆ ನೋಡಿ ವಿಡಿಯೋ ನೋಡತಕ್ಕಂತ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾಗಿರತಕ್ಕಂತ ಉತ್ತರವನ್ನ ಕಮೆಂಟ್ ಮಾಡುವುದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಸ್ನೇಹಿತರೆ ಅಲ್ಲಿ ನಿಮಗೆ ಪ್ರಚಲಿತ ಘಟನೆಗಳ PDF ಸಿಗತಕ್ಕಂತದ್ದು ನೋಡಿ ಇಲ್ಲಿ 25ನೇ ಪ್ರಶ್ನೆಯನ್ನು ನೋಡಿ ಭಾರತ ಸಂವಿಧಾನದಲ್ಲಿರುವ ಒಟ್ಟು ಅನುಸೂಚಿಗಳ ಸಂಖ್ಯೆ ಎಷ್ಟು ಅಂತಕ್ಕಂತದ್ದು ಕಮೆಂಟ್ ಮಾಡಿ ವೆರಿ ಸಿಂಪಲ್ ಆಗಿರತಕ್ಕಂತ ಒಂದು ಪ್ರಶ್ನೆ ಆಗಿರ್ತದೆ